हेलो फ्रेंड्स, वेलकम टू भारती सोबी। रामफल सीताफल फेवरेट हण्णु बंद हनुमान फल कुतूहल के नाकु हण्णु संग्रह विशेष अध्ययन नडेसिदे। आ ज्ञानवन्नु निम्म मुंदे इर्ता इद्देने, इदरिंद निमगे सुलभवागि अवुगळन्नु गुरुतिसलु साध्यवागबहुदु। नोडि स्नेहितरे, ಕೆಲವು ಹಣ್ಣುಗಳಿಗೆ ನಮ್ಮದೇದ ಹೆಸರುಗಳು ನಮಗೆ ಬೇಕು ಎಂದು ನಾವು ನಿರ್ಧರಿಸಿದಲ್ಲಿ ಆಶ್ಚರ್ಯವಿಲ್ಲ ಅಲ್ವೇ? ನಾವು ಈಗಾಗಲೇ ರಾಮಫಲ, ಸೀತಾಫಲ, ಲಕ್ಷ್ಮಣಫಲ ಕೇಳಿದ್ದೇವೆ. ಅವುಗಳ ಜೊತೆಯಲ್ಲಿ ಈಗ ಹನುಮಾನ್ ಫಲ ಕೇಳಿ ಬರ್ತಾ ಇದೆ ಅಲ್ವೇ? ಈ ಪೌರಾಣಿಕ ಹೆಸರುಗಳ ಒಂದು ಪ್ರಯೋಜನವೆಂದರೆ ಇದು ಒಂದು ರೀತಿಯ ಬ್ರ್ಯಾಂಡ್ ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟಿದೆ. ನೋಡಿ, ಇದು ರಾಮ್ ಫಲ. ಇದರಲ್ಲಿ ಈಗ ಹಲವಾರು ಹೊಸ ತಳಿಗಳು ಬಂದಿದ್ದರೂ ಕೂಡ ಈ ಮೂಲ ರಾಮ್ ಫಲವನ್ನು ತಿಂದವರು ಎಂದೂ ಅದರ ರುಚಿಯನ್ನು ಮರೆಯಲಿಕ್ಕಿಲ್ಲ. ಈ ಹಣ್ಣಿನ ಒಳಗಡೆ ಇರುವ ರವರವೆಯಂಥ ಪಲ್ಪು ಎಂಥ ವೈರಾಗ್ಯವನ್ನು ಹೊಂದಿದ್ದವನು ಕೂಡ ಆಸೆಯಿಂದ ಬರುವಂತೆ ಮಾಡುತ್ತೆ. ಇದರ ಹೈಬ್ರಿಡ್ ತಳಿಗಳು ಬಂದಿದ್ದರೂ ಸಹ ಈ ಹಳೆಯ ತಳಿಯ ಈ ಹಣ್ಣು ಸಿಗುವುದು ಈಗ ಮಾರ್ಕೆಟ್ನಲ್ಲಿ ತುಂಬ ದುರ್ಲಭ. ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ವರ್ಷವಿಡೀ ಸಿಗುವ ಹಣ್ಣೆಂದರೆ ಸೀತಾಫಲ. ಸೀತಾಫಲ ಸಿಹಿಯಾಗಿದ್ದರೂ ಸಹ ಇದರಲ್ಲಿರುವ ಒಂದೇ ಒಂದು ದೋಷವೆಂದರೆ ಅತಿಯಾದ ಬೀಜಗಳು ಇದು ಉಗುಳುವುದನ್ನು ಮುಂದುವರಿಸಿ ನಮಗೆ ನೀರಸವೆನಿಸುತ್ತದೆ. ಇಲ್ಲಿಯೇ ನಮ್ಮ ಹನುಮಾನ್ ಫಲ ಸೀತಾಫಲಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿರುವುದು. ಬಹುತೇಕ ಕಡಿಮೆ ಬೀಜ, ಕೆನೆ ರೀತಿಯ ಪಲ್ಪು ಇದರ ಗುಣಮಟ್ಟವನ್ನು ಎತ್ತರಿಸಿದೆ. ತೀರಾ ಇತ್ತೀಚೆಗೆ ಇದು ಮುಂಬೈ ಮಾರುಕಟ್ಟೆಗೆ ದಾಳಿಯಿಟ್ಟು ಸೀತಾಫಲದ ರೂಪಾಂತರವಾಗಿ ಕುತೂಹಲಕಾರಿಯಾಗಿ ದೊಡ್ಡದಾಗಿದ್ದು ಎಲ್ಲರ ಗಮನ ಸೆಳೆದಿದೆ. ಕೃಷಿ ವಿಶ್ವವಿದ್ಯಾನಿಲಯವು ಆಯೋಜಿಸಿದ ಹೊಸ ಬೆಳೆಗಳ ಕುರಿತು ಅತ್ಯುತ್ತಮ ಆನ್ಲೈನ್ ಪ್ರದರ್ಶನದಲ್ಲಿ ಇದು ಮಹತ್ವಪೂರ್ಣವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ನೋಡಿ ಸ್ನೇಹಿತರೆ, ಮೂಲ ಏನೇ ಇರಲಿ, ಹನುಮಾನ್ ಫಲ ಆಸಕ್ತಿದಾಯಕ ಹೆಸರಾಗಿದ್ದು ನೋಡಲು ಹಾಗೂ ತಿನ್ನಲು ಕೂಡ ಯೋಗ್ಯವಾಗಿದೆ. ಹಣ್ಣುಗಳು ಓರೆಯಾಗಿದ್ದು ತಿರುಳು ಮೃದು ಮತ್ತು ಬಿಳಿಯಾಗಿರುತ್ತದೆ ಹಾಗೂ ಇದು ತಿನ್ನಲು ತುಂಬ ಸಿಹಿಯಾಗಿರುತ್ತದೆ. ಇನ್ನು ಇದೇ ಕುಟುಂಬಕ್ಕೆ ಸೇರಿದ ಇನ್ನೊಂದು ಹಣ್ಣೆಂದರೆ ಲಕ್ಷ್ಮಣ ಫಲ. ಇದು ಬಹಳ ಹಿಂದಿನಿಂದಲೂ ನಮ್ಮಲ್ಲಿ ಬೆಳೆಯುತ್ತಿತ್ತು. ಇದರ ಹಣ್ಣಿನ ತಿರುಳು ಸಿಹಿ ಇಲ್ಲ, ಸ್ವಲ್ಪ ಹುಳಿ. ಆದ ಕಾರಣ ಇದಕ್ಕೆ ಹಣ್ಣಿನ ಮಾರುಕಟ್ಟೆಯಲ್ಲಿ ಸ್ಥಾನ ದೊರೆತಿಲ್ಲ. ಆದರೆ ಅದರ ಔಷಧೀಯ ಗುಣದಿಂದಾಗಿ ಈಗ ಮಾರುಕಟ್ಟೆಯಲ್ಲಿ ಮೌಲ್ಯ ಬಂದಿದೆ. ಮೂಲತಃ ಇದು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿತ್ತು ಎಂಬ ಬಗ್ಗೆ ವೆಂಗುರ್ಲಾದ ಹಣ್ಣಿನ ಬೆಳೆಗಳ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು 2007ರಲ್ಲಿಯೇ ಹೇಳಿದರು. ಇದರ ಹಣ್ಣು, ಎಲೆ ಮತ್ತು ಬೇರುಗಳಿಗೆ ಕ್ಯಾನ್ಸರ್ ಗುಣಪಡಿಸುವ ಶಕ್ತಿ ಇದೆ ಎನ್ನುವ ವದಂತಿ ಬಂದ ನಂತರ ಇದು ಈಗ ಪ್ರತಿ ಮನೆಯಲ್ಲಿಯೂ ಕೈತೋಟದ ಹಣ್ಣಿನ ಸಸ್ಯವಾಗಿದೆ. ಬೆಳೆಸುವ ಮೂಲ ಆಶಯ ಯಾವುದೇ ಇರಲಿ, ಒಂದು ಹಣ್ಣಿನ ಗಿಡವನ್ನಾದರೂ ಮನೆಯ ತೋಟಕ್ಕೆ ಬಂದಿತ್ತಲ್ಲವೇ? ಆದರೆ ಲಕ್ಷ್ಮಣ ಫಲ ನಮ್ಮ ಮನೆಯಲ್ಲಿ ಬೆಳೆದಿದೆ ಅಂತ ವೈದ್ಯಕೀಯ ಲಾಭ ಇದೆ ಅಂತ ತಿನ್ನಬೇಕೇ ಹೊರತಾಗಿ ರುಚಿಗಾಗಿ ಯಾರೂ ಇದನ್ನು ತಿನ್ನಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಇದು ರಾಮಫಲದ ಕುಟುಂಬಕ್ಕೆ ಹೊರತಾಗಿದ್ದು ಸ್ವಲ್ಪ ಹುಳಿಯಾಗಿರುತ್ತೆ. ಆದರೆ ಇದು ನಿಮ್ಮ ಮನೆಯಲ್ಲಿ ಬೆಳೆದಿದೆ ಅಂದರೆ ಜನರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ಈ ಹಣ್ಣು ತೆಗೆದುಕೊಂಡು ಹೋಗುತ್ತಾರೆ. ಕ್ಯಾನ್ಸರ್ ಗುಣಪಡಿಸುತ್ತದೆ ಎನ್ನುವ ವದಂತಿಯೊಂದಿಗೆ ಈ ಹಣ್ಣು ಹೆಚ್ಚಿನ ಮೌಲ್ಯವನ್ನು ಈಗ ಮಾರುಕಟ್ಟೆಯಲ್ಲಿ ಪಡೆದುಕೊಳ್ಳುತ್ತಿದೆ. ಒಮ್ಮೊಮ್ಮೆ 100 ರೂಪಾಯಿಯಿಂದ 1,000ರವರೆಗೂ ಈ ಒಂದು ಹಣ್ಣಿನ ಬೆಲೆ ಇರುವುದುಂಟು. ಆದ್ದರಿಂದ ಹಣ್ಣು ಬೆಳೆಗಾರರ ಕಣ್ಣು ಈಗ ಲಕ್ಷ್ಮಣ ಫಲದ ಮೇಲೆ ನಿಂತಿದೆ. ಈ ಫ್ಯಾಮಿಲಿಗೆ ಸೇರಿದ ಹಣ್ಣುಗಳ ರೂಪಾಂತರಗಳು ಬೇರೆ ಬೇರೆಯಾಗಿದ್ದರೂ ಮೂಲ ಒಂದೇ, ಆದರೂ ತಿನ್ನುವ ಗುಣಮಟ್ಟದಲ್ಲಿ ಸಾಕಷ್ಟು ಭಿನ್ನವಾಗಿರುತ್ತದೆ ಅಲ್ಲವೇ? ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇದು ಒಂದೊಂದೇ ಹಣ್ಣುಗಳ ಔಷಧೀಯ ಮೌಲ್ಯ ಮತ್ತು ಸೈಡ್ ಇಫೆಕ್ಟ್ಸ್ಗಳ ಬಗ್ಗೆ ತಿಳಿಸ್ತೇನೆ. ಆದ್ದರಿಂದ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಿರೀಕ್ಷಿಸಿ.